ಚಂದ್ರಯಾನ ಇವತ್ತು ಚಂದ್ರನ ಮೇಲೆ ಅಂದರೆ ವಿಕ್ರಮ ಹೆಸರಿನಲ್ಲಿ ಇವತ್ತು ಲ್ಯಾಂಡ್ ಆಗಿದ್ದು ಅತ್ಯಂತ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಕ್ಕೆ ನಮ್ಮ ದೇಶದ ಐತಿಹಾಸಿಕವಾದಂಥ ಇವತ್ತಿನ ದಿನ ಇದು. ಸೊ ಇಸ್ರೋದ ಪ್ರಮುಖ ಕಚೇರಿ ಇರುವಂಥದ್ದು ಕರ್ನಾಟಕದ ಬೆಂಗಳೂರಿನಲ್ಲಿ, ಅದು ಕೂಡ ಒಂದು ಒಳ್ಳೆಯ ನಮ್ಮ ಕರ್ನಾಟಕದವರು ಕೂಡ ಹೆಮ್ಮೆಯ ವಿಷಯ. ಸೊ ಈ ಹಿನ್ನೆಲೆಯಲ್ಲಿ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಸಾವಿರ 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 ಕೋಟಿ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇದು ಈ ಒಂದು ಶ್ರೇಷ್ಠವಾದಂಥ 140 ಕೋಟಿ ಭಾರತೀಯರೆಲ್ಲರಿಗೂ ಇವತ್ತಿನ ದಿನ ಹುಣ್ಣಿಮೆ ಅಂತ ಹೇಳ್ಬೋದು. ಚಂದ್ರನ ಬೆಳಕು ಇಡೀ ಜಗತ್ತಿಗೆ ಹರಡಿದಂಥ ಒಂದು ಶ್ರೇಷ್ಠವಾದಂಥ ದಿನ ಇದು. ಇನ್ನು ಇಂಥ ಒಂದು ಶ್ರೇಷ್ಠ ಕಾರ್ಯದ ಮಾಡಿದಂಥ ಇಸ್ರೋದ ವಿಜ್ಞಾನಿಗಳು ತಿರುಪತಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಂಥ ಸಮಯದಲ್ಲಿ ಕೆಲವೊಂದು ಬುದ್ಧಿಜೀವಿಗಳು, ನಾನು ಹೇಳೋದು ಬುದ್ಧಿಗೇಡಿಗಳು, ಅದರಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್ ನಟ, ನಟನೆಯಲ್ಲಿ ನೀವು ಶ್ರೇಷ್ಠ ಇದ್ದೀರಿ, ನಿಮಗೆ ನಾವು ನಟನೆ ಬಗ್ಗೆ ಅಭಿನಂದನೆ ಹೇಳ್ತೀವಿ, ಆದರೆ ಎಲ್ಲದರಲ್ಲೂ ಮೂಗು ತೂಸುವಂಥ ಕೆಟ್ಟದಾಗಿ ಮಾತನಾಡುವಂಥ ಒಂದು ಪದ್ಧತಿ ಇದೆಯಲ್ಲ, ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀವಿ. ನಮ್ಮ ದೇಶ ಆಸ್ತಿಕರ ದೇಶ ಇದು, ನಂಬಿಕೆ ವಿಶ್ವಾಸ ಸಂಪ್ರದಾಯ ಸಂಸ್ಕೃತಿಯ ದೇಶ ಇದು. ಸೊ ಅಧ್ಯಾತ್ಮದ ದೇವರ ದೇವಭೂಮಿ ಅಂತ ನಾವು ಹೇಳ್ತೀವಿ. ಅಂಥ ಇದರಲ್ಲಿ ಇವತ್ತು ತಿರುಪತಿಗೆ ಹೋಗಿ ಬಂದಿದ್ದಕ್ಕೆ ಬಹಳ ಕೆಟ್ಟದಾಗಿ ನೀವು ಟ್ವೀಟ್ ಮಾಡಿದ್ರಿ, ಮಾತನಾಡಿದ್ರಿ, ಈಗ ಏನು ಹೇಳ್ತೀರಿ? ಅದೇ ಇಸ್ರೋ ವಿಜ್ಞಾನಿಗಳು ನಿಮ್ಮ ನಿಮ್ಮ ಮುಖದ ಮೇಲೆ ಉಗುಳಿದ ಹಾಗೆ ಇವತ್ತು ಯಶಸ್ವಿಯಾಗಿ ಮಾಡಿ ತೋರಿಸಿದರೆ, ಸೊ ನಿಮ್ಮಂಥವರು ನಮ್ಮ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಚೀನಾದಲ್ಲಿ ಹುಟ್ಟಬೇಕಾಗಿತ್ತು. ಚೀನಾ ನಾಸ್ತಿಕವಾದಿಗಳು, ಅಧರ್ಮಿಗಳು. ಸೊ ಅಂಥ ದೇಶದಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತು. ನಮ್ಮ ದೇಶದಲ್ಲಿ ಬುದ್ಧಿಜೀವಿಗಳು ಮತ್ತು ಈ ಪ್ರಕಾಶ್ ರಾಜ್ ಅಂಡ್ ಕಂಪನಿಯವರು ಹುಟ್ಟಿದ್ದು ಒಂದು ಕಲಂಕ ಅಂತನ್ನುವಂಥದ್ದು. ಚಂದ್ರಯಾನ ಇವತ್ತು ಚಂದ್ರನ ಮೇಲೆ ಅಂದರೆ ವಿಕ್ರಮ ಹೆಸರಿನಲ್ಲಿ ಇವತ್ತು ಲ್ಯಾಂಡ್ ಆಗಿದ್ದು ಅತ್ಯಂತ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಕ್ಕೆ ನಮ್ಮ ದೇಶದ ಐತಿಹಾಸಿಕವಾದಂಥ ಇವತ್ತಿನ ದಿನ ಇದು. ಸೊ ಇಸ್ರೋದ ಪ್ರಮುಖ ಕಚೇರಿ ಇರುವಂಥದ್ದು ಕರ್ನಾಟಕದ ಬೆಂಗಳೂರಿನಲ್ಲಿ, ಅದು ಕೂಡ ಒಂದು ಒಳ್ಳೆಯ ನಮ್ಮ ಕರ್ನಾಟಕದವರು ಕೂಡ ಹೆಮ್ಮೆಯ ವಿಷಯ. ಸೊ ಈ ಹಿನ್ನೆಲೆಯಲ್ಲಿ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಸಾವಿರ 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 ಕೋಟಿ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇದು ಈ ಒಂದು ಶ್ರೇಷ್ಠವಾದಂಥ 140 ಕೋಟಿ ಭಾರತೀಯರೆಲ್ಲರಿಗೂ ಇವತ್ತಿನ ದಿನ ಹುಣ್ಣಿಮೆ ಅಂತ ಹೇಳ್ಬೋದು. ಚಂದ್ರನ ಬೆಳಕು ಇಡೀ ಜಗತ್ತಿಗೆ ಹರಡಿದಂಥ ಒಂದು ಶ್ರೇಷ್ಠವಾದಂಥ ದಿನ ಇದು. ಇನ್ನು ಇಂಥ ಒಂದು ಶ್ರೇಷ್ಠ ಕಾರ್ಯದ ಮಾಡಿದಂಥ ಇಸ್ರೋದ ವಿಜ್ಞಾನಿಗಳು ತಿರುಪತಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಂಥ ಸಮಯದಲ್ಲಿ ಕೆಲವೊಂದು ಬುದ್ಧಿಜೀವಿಗಳು, ನಾನು ಹೇಳೋದು ಬುದ್ಧಿಗೇಡಿಗಳು, ಅದರಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್,